ಸಹಜವಾಗಿ ಈ ಒಂದು ಗ್ಯಾರಂಟಿ ಕೊಟ್ಟದ್ದನ್ನು ಸಹಜವಾಗಿ ನಿರ್ವಹಿಸ್ಬೋದಿತ್ತೇನೋ ಅಂದ್ರೆ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲ, ಈ ಎಲ್ಲ ಇದನ್ನು ಮಾಡಲಿಕ್ಕೆ ಹೊರಟ್ರೆ ಈಗ ಮೋದಿ ಅವ್ರ ಜೊತೆಗೆ ಅಂತ ಅರ್ಥ ತಜ್ಞರಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಏನಿದ್ರು ಕಾರ್ಪೊರೇಟ್ ಪರ ಇದ್ದಂಥ ಮೆಂಟಾಲಿಟಿ ಅವರು, ಇನ್ನುಳಿದವರು ಅದೇ ರೀತಿಯಾಗಿದ್ದರು. ಹೀಗಾಗಿ ರಾಹುಲ್ ಗಾಂಧಿ ಅವರು ನಡೆದಂಥ ಹಾದಿಯನ್ನು ಬಡವರ ಪರವಾಗಿ 5 ದಿನ ಮಾತಾಡಿದಾರಲ್ಲ, ಆ 5 ದಿನಗಳನ್ನು ಇವತ್ತು ತರಲಿಕ್ಕೆ ಹೋದರೆ ತಮ್ಮಲ್ಲಿ ಅಷ್ಟು ದುಡ್ಡು ಎಲ್ಲದ ಖಜಾನೆ ಖಾಲಿ ಆಗುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರವನ್ನು ಸಾಕಷ್ಟು ಟೀಕೆ ಮಾಡ್ತಾರೆ, ಖಜಾನೆ ಖಾಲಿ ಆಯಿತು, ಖಜಾನೆ ಖಾಲಿ ಆಯಿತು, ಏನು ಉಳಿದಿಲ್ಲ. ಅದು ಸತ್ಯನೂ ಹೌದಿಲ್ಲ ಅಂತಲ್ಲ, ಯಾಕೆ ಸಿದ್ದರಾಮಯ್ಯರ ಎಲ್ಲ ಈ SC ST ಗೆ ಇಟ್ಟಂಥ ದುಡ್ಡನ್ನು, ಇನ್ನುಳಿದ ಇದ್ದಂಥ ದುಡ್ಡನ್ನು ಬಳಸ್ಕೊಳ್ಳೋದನ್ನೆಲ್ಲ ನೋಡಿದಾಗ ಹೌದು ಇದರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಸಿದ್ದರಾಮಯ್ಯರು ಅಂತೇಳಿ ಮೇಲ್ಪದಲ್ಲೇ ಅನ್ನಿಸ್ತಾ ಇದೆ. ಹಂಗಂತೇಳಿದ್ರೆ ಸಿದ್ಧಾಂತ ತಪ್ಪಂತಲ್ಲ, ಯಾಕಂದರೆ ಉದ್ಯೋಗ ಇಲ್ಲದಾಗ ನಾವು ಗ್ಯಾರಂಟಿನ ಕೊಡಲೇಬೇಕಾಗ್ತದೆ, ಇಲ್ಲಾಂದ್ರೆ ಉದ್ಯೋಗ ಕೊಡಬೇಕಾಗ್ತದೆ. ಈಗ ಉದ್ಯೋಗ ಕೊಡೋ ಶಕ್ತಿ ಇಲ್ಲ, ಅಟ್ಲೀಸ್ಟ್ ಗ್ಯಾರಂಟಿ ಕೊಟ್ಟರೆ ಅಟ್ಲೀಸ್ಟ್ ನಾವು ದಿನಗಳನ್ನು ದೂಡ್ಬೋದು ಅನ್ನೋಂಥ ದೃಷ್ಟಿಕೋನ ಸಿದ್ದರಾಮಯ್ಯರವರಲ್ಲಿದ್ದರೂ ಸಹಿತ ಅವ್ರು ಕೊಡೋ ಶಕ್ತಿ ಖಜಾನೆಗಿಲ್ಲ. ಯಾಕಂದ್ರೆ ಖಜಾನೆ ಬಂದ ಟ್ಯಾಕ್ಸ ಈ ನಡುಕಿನ ಈ ಭ್ರಷ್ಟರು ಹೆಚ್ಚಿಗೆ ತೆಗೆದುಕೊಂಡು ಹೋಗೋದ್ರಿಂದಾಗೆ ಮ್ಯಾಕ್ಸಿಮಮ್ ಅವ್ರು 40% ವ್ಯವಹಾರ BJP ಅವರಲ್ಲಿ, ಕಾಂಗ್ರೆಸ್ ಅವರಲ್ಲಿ, JDS ಅವರಲ್ಲಿ ಅವ್ರು 40% ತೊಗೊಳ್ಳೋಣ. ಈ MLAಗಳು ಅಥವಾ ಯಾರಾದರೂ 225 ದಿನಗಳೇ ಇದೆ ಅನ್ವಯ ಆಗುವಂಥ ಮಾತನೇ ಇದೆ, ಹಾಗೆ ಸುಳಿನಲ್ಲ. ಹೀಗಾಗಿ ದುಡ್ಡು ಉಳಿದಿಲ್ಲ ಖಜಾನೆಯಲ್ಲಿದ್ದು, ಟ್ಯಾಕ್ಸ್ ಆಗಿ ಬಂದಿದ್ದು ಮ್ಯಾಗ್ನೋ ಅವ್ರು ತೆಗೆದುಕೊಂಡು ಹೋದ್ಮೇಲೆ ಇನ್ನುಳಿದ ದುಡ್ಡಿನಲ್ಲೇ ಡೆವಲಪ್ಮೆಂಟ್ಗಳು ಮಾಡ್ಕೋಬೇಕು, ಜೊತೆಗೆ ಗ್ಯಾರಂಟಿಗೂ ನಡೆಸ್ಕೊಂಡು ಹೋಗಬೇಕು. ಅದು ಸುಲಭದ ಕೆಲಸ ಅಲ್ಲ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಪ್ರಾಮಾಣಿಕರಾದರೂ ಅಪ್ರಾಮಾಣಿಕರು ನಂತರದ ಬರುತ್ತೆ, ಯಾಕಂದರೆ ಮುಡಾದ ನಂತರದಲ್ಲಿ ಆ ವಿಷಯದಲ್ಲಿ ನಾವು ಖಂಡಿತವಾಗಿ ಅವ್ರ ಪರವಾಗಿ ನಿಲ್ಲುವಂಥ ಸಾಹಿತ್ಯಗಳು ಕಡಿಮೆ ಆಗಿದಾವೆ. ಯಾಕಂದರೆ ಮುಡಾದಲ್ಲಿ ಅವ್ರು ಸಾಲದ ಮಾಡಿಲ್ಲ, ಅದು ಕಣ್ಣಿ ಕಾಣುವಂಥದ್ದು. ಮತ್ತು ಈಗಾಗಲೇ HD ಕುಮಾರಸ್ವಾಮಿಗಳು ಆರೋಪ ಮಾಡ್ತಾ ಇದ್ದಾರೆ, ಭೂಮಿ ಯಾರ್ದು ಅದು ಇವ್ರದ್ದಲ್ಲ, ಮತ್ತೆ ಭೂಮಿ ತೊಗೊಂಡೋದಕ್ಕೆ 62 ಕೋಟಿ ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆ ಸತ್ಯ ಸುಳ್ಳು ತನಿಖೆಯಿಂದ ಗೊತ್ತಾಗುವಂಥ ವಿಷಯ. ಮೋದಿ ಇವರು ಹೇಳ್ತಾ ಇರಬಹುದು ಸಿದ್ದರಾಮಯ್ಯನವರು ಇಲ್ಲ ನಾನು ಪ್ರಾಮಾಣಿಕದಲ್ಲಿದ್ದೇನೋ ಅವ್ರು ಘಂಟಾಘೋಷ ಹೇಳ್ಕೋಬೋದು, ಅದು ತಪ್ಪತ್ತನ್ನ ಹೇಳಲಿಕ್ಕಾಗ್ತಿಲ್ಲ. ಆದರೆ ಈಗಿನ ಮಟ್ಟಿಗೆ ಮಾತ್ರ ಸಿದ್ದರಾಮಯ್ಯನವರು ಈ ಗ್ಯಾರಂಟಿಗಳನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನು ಅವ್ರ ಖಜಾನೆಯಲ್ಲಿ ಇಟ್ಕೊಂಡಿಲ್ಲ ಅಂತ ಮಾತ್ರ ಇವತ್ತು ಹೇಳ್ಬೋದು. ನಾಳಿಗೆನಾಗ್ತದೆ ನೋಡೋರು ಅದು ಇರುವಿರಲಿ. ಅಂದರೆ ಹೇಳೋದು ಉದ್ದೇಶ ಏನಪ್ಪ ಅಂದರೆ ಇವತ್ತು ಮೋದಿ ಅವ್ರು ಮುಂದಿರುವಂಥ ದಾರಿ ಯಾವುದು? ಒಂದು ಕಾರ್ಪೊರೇಟ್ ಪರ ನಿಲ್ಲೋದು. ಕಾರ್ಪೊರೇಟ್ ಪರ ನಿಂತರೆ ಈಗಾಗಲೇ ಬಂತ ರಿಸಲ್ಟ್ ಇದೆ, ಮುಂದುವರಿಯುವಂಥದ್ದು. ಕಾರ್ಪೊರೇಟ್ಗಳು ದುಡ್ಡು ಕೊಡ್ತಾರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಕೊಡೋರು ಅವರು, ಮತ್ತು ಇಲ್ಲಿ ಇಂಡಸ್ಟ್ರಿಗಳನ್ನಾಗಲಿ ಇನ್ನುಳಿದನ್ನಾಗಲಿ ಅವ್ರು ಲಾಭ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೇಳಿ ಹೆಚ್ಚಿದ್ದಾರೆ ಅವರು. ಒಕ್ಕಲ್ತನವನ್ನು ಒಕ್ಕಲ್ತನದ ಭೂಮಿಗಳನ್ನು ಅದನ್ನು ಕೇಳಿ ಕಂಪ್ನಿಗಳ ಆ್ಯಕ್ಟ್ದಲ್ಲಿ ತಂದು ಆ ಭೂಮಿಗಳನ್ನೆಲ್ಲ ಆ ಈ ಕಂಪ್ನಿಗಳ ಅಡಿಯಾಳನ್ನಾಗಿ ಮಾಡಿ ಈ ರೈತರನ್ನೆಲ್ಲ ಒಬ್ಬ ಏನಪ್ಪ ಕೃಷಿ ಕೂಲಿಗಳನ್ನು ನಿಜವಾಗಿಯೂ ಮಾಡಿ ಅವ್ರಿಗೆ ತಾವು ಕೊಟ್ಟಿದ್ದ ಪೇಮೆಂಟ್ ಅಪ್ಪ ಇವತ್ತಂತೆ ಒಳ್ಳೇದು ಕೊಡ್ತಾರೆ ಆರಂಭದಲ್ಲೇ, ನಂತರದಲ್ಲೇ ಯಾರಿಗೆ ಗೊತ್ತು? ನಂತರ ಒಂದು ಅವ್ರು ಸಾಲ ಮಾಡಿ ಲಾಸ್ ಆಗಿ ಹೋದರೆ ಅವ್ರಿಗೆ ಅಡವಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ಗ್ಯಾರಂಟಿ. ಯಾವ ಗ್ಯಾರಂಟಿ ಮೇಲೆ ಬ್ಯಾಂಕ್ ಲೋನ್ ಕೊಡೋದಂದರೆ ಈ ಭೂಮಿಗಳ ಇವ್ರ ಮಾಲಕರು ರೈತರ ಸಹಿತ ಇದ್ಕೊಂಡಿರ್ತಾರೆ. ನನ್ನ ಮುಂಬರುವ ದಿನಗಳಲ್ಲಿ ಆ ಸಾಲಕ್ಕೆ ಕಂಪ್ನಿಗಳು ಮಾಡಿದ ಸಾಲಕ್ಕೆ ಜವಾಬ್ದಾರರು ಯಾರು? ಸರ್ ಬ್ಯಾಂಕ್ಗಳು ಇವರು ಆರೋಪಿಯನ್ನಾಗಿ ಮಾಡ್ತದೆ. ಯಾಕಂದರೆ ನಿಮ್ಮ ಭೂಮಿಯಲ್ಲಿ ಬೆಳೆ ಹಾಕಿದ್ರೆ ಅವರು ಲಾಸ್ ಆಗ್ಯದಪ್ಪ, ನೀವು ತುಂಬ ನಿಮ್ಮ ಭೂಮಿಯಿಂದ ಅನ್ನುವಂಥ ಮಾತುಗಳು ಬರ್ಬೋದು. ಯಾವ ರೀತಿ ಆಗ್ತದೆ ಹೇಳಿ ಸಾಧ್ಯಲ್ಲ. ಇವತ್ತು ಆ ಎಲ್ಲ ನೆಲೆಯಲ್ಲೇ ಇವತ್ತು ಮೋದಿ ಅವ್ರ ಮುಂದೆ ದೊಡ್ಡ ಸಮಸ್ಯೆ ಬಂದಿಂತದ. ಹೀಗಾಗಿ ಅವ್ರಿಗೆ ಯಾವ ಡಿಸಿಷನ್ ತಗೋಬೇಕು ಅನ್ನೋದು ಇವತ್ತು ಭಾಳ ಕಷ್ಟ ಆಗ್ಯದ. ಇನ್ನೇನಿದ್ರು ಮುಂಬರುವ ಚುನಾವಣೆಗಳಲ್ಲಿ ಇನ್ನೂ ಸ್ವಲ್ಪ ಮೋದಿಯವರು ಗೆದ್ದರೆ ಮಾತ್ರ ಭವಿಷ್ಯದ ಅವ್ರಿಗೆ, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಹರಿಯಾಣದಲ್ಲಿ ಆಗಿರ್ಬೋದು, ಎರಡೂ ಕಡೆ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರದ, ಹರಿಯಾಣದಲ್ಲಿ ಅವ್ರ ಸರ್ಕಾರದ, ಇವೆರಡೂ ಕಡೆ ಅವ್ರು ಗೆಲ್ಲಲೇಬೇಕಂತ ಅನಿವಾರ್ಯ. ಇದರಲ್ಲಿ ಏನಾದರೂ ಸೋತ್ರ ಮೋದಿಯವ್ರಿಗೆ ಮಾತ್ರ ಉಳಿಗಾಲ ಇಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಅನಾಲಿಸಿಸ್